ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಕಾರ್ಕಳ ಹಾಗೂ ಹೆರ್ಗ ವಿಠಲ ಶೆಟ್ಟಿ ಸರ್ಕಾರಿ ಪ್ರೌಢಶಾಲೆ ಕುಚ್ಚೂರು. ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನೂತನ ದಾಖಲೆಯನ್ನು ನಿರ್ಮಿಸಿದ ವಿದ್ಯಾಸಂಸ್ಥೆ. 2003 2019 ಪ್ರತಿ ವರ್ಷವೂ ಕೂಡ ಒಂದಿಲ್ಲೊಂದು ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದರ ಮೂಲಕ ನೂತನ ದಾಖಲೆಯನ್ನು ನಿರ್ಮಿಸಿದ ಸರಕಾರಿ ಪ್ರೌಢಶಾಲೆ. 100 ಕ್ರೀಡಾಪಟುಗಳು ಈ ವಿದ್ಯಾಸಂಸ್ಥೆಯನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದಲ್ಲದೆ ಬಹುಮಾನ ಗಳಿಸಿದ್ದಾರೆ. ಈ ವಿದ್ಯಾಸಂಸ್ಥೆಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾ ವಿಭಾಗದಲ್ಲಿ ಕಂಗೊಳಿಸಲು ಕಾರಣಕರ್ತರಾಗಿದ್ದಾರೆ. ಅವರು ಗಳಿಸಿದಂಥ ತಂಡ ಪ್ರಶಸ್ತಿಯ ಫಲಕಗಳನ್ನು ಇದೀಗ ನಾವು ಪ್ರಕಟಿಸಿದ್ದೇವೆ. ಕ್ರೀಡೆಯ ಜೊತೆಗೆ SSLCಯಲ್ಲಿಯೂ ಸಹ ಪ್ರತಿ ವರ್ಷವೂ ಕೂಡ 90% ಫಲಿತಾಂಶವನ್ನು ಗಳಿಸಿ ಜಿಲ್ಲೆಯಲ್ಲಿ ಅತ್ಯುತ್ತಮ ವಿದ್ಯಾಸಂಸ್ಥೆ ಎನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಂಡ ಸರಕಾರಿ ಪ್ರೌಢಶಾಲೆ. ಇದೀಗ 24 ಪೂರೈಸಿ 25 ಈ ವಿದ್ಯಾಸಂಸ್ಥೆ ಕಾಲಿಡ್ತಾ ಇದೆ. ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸ್ನೇಹಲತಾ ಮೇಡಮ್ ಅವರು, ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು, ಈ ವಿದ್ಯಾಸಂಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಅಟಲ್ ಟಿಂಕರಿಂಗ್ ಲ್ಯಾಬ್ನ ವ್ಯವಸ್ಥೆ ಇದ್ದು ವಿದ್ಯಾರ್ಥಿಗಳು ನೂತನ ಆವಿಷ್ಕಾರದಲ್ಲಿ ತೊಡಗಿಸಿಕೊಳ್ಳುವರೆ ಈ ಲ್ಯಾಬ್ ಕಾರಣೀಭೂತವಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಯಾಗಿ 14 ವೆಚ್ಚದಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ವ್ಯವಸ್ಥೆಗೊಳಿಸಲಾಗಿದ್ದು ನುರಿತ ಪರಿಣತ ಶಿಕ್ಷಕಿಯವರು ವಿದ್ಯಾರ್ಥಿಗಳಿಗೆ ನೂತನ ಆವಿಷ್ಕಾರಕ್ಕಾಗಿ ತರಬೇತಿಯನ್ನು ನೀಡುತ್ತಿದ್ದಾರೆ. ಅತ್ಯುತ್ತಮ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವೂ ಸಹ ನಮ್ಮ ವಿದ್ಯಾಸಂಸ್ಥೆಯಲ್ಲಿದೆ.
ಸುಸಜ್ಜಿತ ಕಂಪ್ಯೂಟರ್ ಕಲಿಕಾ ಕೊಠಡಿ ಇದ್ದು ಸುಮಾರು 30 ಕಂಪ್ಯೂಟರ್ ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದು ವಿದ್ಯಾರ್ಥಿಗಳ ಕಂಪ್ಯೂಟರ್ ಶಿಕ್ಷಣಕ್ಕೆ ಸಹಾಯಕಾರಿಯಾಗಿದೆ. ಇದರ ಜೊತೆಗೆ ಸುಸಜ್ಜಿತ ಗ್ರಂಥಾಲಯದ ವ್ಯವಸ್ಥೆ ಇದೆ. ಸುಮಾರು 5,000 ಪುಸ್ತಕಗಳಿದ್ದು ಬೆಳಂಜೆ ಶೆಟ್ರಮನೆ ಅಶೋಕ್ ಶೆಟ್ಟಿಯವರು ಗ್ರಂಥಾಲಯದ ಕೊಡುಗೆಯನ್ನು ನೀಡಿದ್ದಾರೆ. ಕ್ರೀಡಾ ಸಾಧಕ ಶಾಲೆ ಗ್ರಾಮೀಣ ಪ್ರದೇಶದ ಈ ವಿದ್ಯಾಸಂಸ್ಥೆಯ ಕ್ರೀಡಾ ಸಾಧನೆಯನ್ನು ಗುರುತಿಸಿ 2017-18 ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ಸಚಿವರಾಗಿದ್ದಂಥ ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರು ಈ ವಿದ್ಯಾಸಂಸ್ಥೆಗೆ 1,00,000 ನಗದು ಪುರಸ್ಕಾರವನ್ನು ನೀಡಿ ಕ್ರೀಡಾ ಸಾಧಕ ಶಾಲೆ ಎನ್ನುವಂಥ ಪ್ರಶಸ್ತಿಯನ್ನು ನೀಡಿದರು. ಪ್ರತಿ ವರ್ಷವೂ ಕೂಡ ನಗದು ಪುರಸ್ಕಾರವನ್ನು ಈ ವಿದ್ಯಾಸಂಸ್ಥೆ ಪಡೆದುಕೊಂಡಿದ್ದು ಗ್ರಾಮೀಣ ಕ್ರೀಡಾಕೂಟದಲ್ಲಿ ಸಮಗ್ರ ತಂಡ ಪ್ರಶಸ್ತಿ ಪಡೆದಕ್ಕಾಗಿ 2010-11 ಸಾಲಿನಲ್ಲಿ ನಗದು 20,000 ವಿಶೇಷ ಪುರಸ್ಕಾರ ಲಭಿಸಿದೆ. ನಗದು ಪುರಸ್ಕಾರ 2010-11 ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಪೈಕಾ ಗ್ರಾಮೀಣ ಕ್ರೀಡಾಕೂಟವು ಉಡುಪಿಯ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಿದ್ದು ನಮ್ಮಿ ವಿದ್ಯಾಸಂಸ್ಥೆಯ ಬಾಲಕ ಬಾಲಕಿಯರ ತಂಡವು ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡು 24,000 ನಗದು ಬಹುಮಾನವನ್ನು ಪಡೆದುಕೊಂಡಿದೆ. ನಗದು ಪುರಸ್ಕಾರ 2011-12 ಸಾಲಿನಲ್ಲಿ ಕಾರ್ಕಳದಲ್ಲಿ ನಡೆದ ಪೈಕಾ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಬಾಲಕ ಬಾಲಕಿ ವಿಭಾಗದ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡದಕ್ಕಾಗಿ ನಗದು 20,000 ಬಹುಮಾನ. 2003-2019 ಪ್ರತಿ ವರ್ಷವೂ ಒಂದಿಲ್ಲೊಂದು ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದು ರಾಜ್ಯದಲ್ಲಿ ನೂತನ ದಾಖಲೆಯನ್ನು ನಿರ್ಮಿಸಿದ ಈ ವಿದ್ಯಾಸಂಸ್ಥೆ ರಾಷ್ಟ್ರೀಯ ಪ್ರಶಸ್ತಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜರುಗಿದಂಥ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದವರು 2007-08 ಕುಮಾರಿ ಸುಪ್ರಿಯಾ, 2010-11 ಕುಮಾರಿ ಪ್ರೀತಿ, 2010-11 ಕುಮಾರಿ ಸೌಮ್ಯಶ್ರೀ, 2012-13 ಸಾಲಿನಲ್ಲಿ ಕುಮಾರಿ ಪ್ರಜ್ಞಾ ಶೆಟ್ಟಿ, 2013-14 ಕುಮಾರಿ ಅಶ್ವಿನಿ. ಇವರಲ್ಲಿ ಕುಮಾರಿ ಪ್ರೀತಿ ಹಾಗೂ ಸೌಮ್ಯಶ್ರೀ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ರಾಜ್ಯ ಮಟ್ಟದ ಪ್ರಶಸ್ತಿ 2003-2019 ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜರುಗಿದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದವರು ಮಹೇಶ್ ಪೂಜಾರಿ, 4x100 meter ರಿಲೇಯಲ್ಲಿ ಪ್ರಥಮ ಸ್ಥಾನ, ಮಹೇಶ್ ಶೆಟ್ಟಿ ಪೋಲ್ ವಾಲ್ಟ್ನಲ್ಲಿ ಪ್ರಥಮ ಸ್ಥಾನ, ಅಕ್ಷತಾ ಪೋಲ್ ವಾಲ್ಟ್ನಲ್ಲಿ ತೃತೀಯ ಸ್ಥಾನ, ಕುಮಾರಿ ರಮ್ಯಾ ರಾಣಿ ತ್ರಿವಿಧ ಜಿಗಿತದಲ್ಲಿ ತೃತೀಯ ಸ್ಥಾನ, ಕುಮಾರಿ ಸುಪ್ರಿಯಾ ಪೋಲ್ ವಾಲ್ಟ್ನಲ್ಲಿ ಪ್ರಥಮ ಸ್ಥಾನ, ಕುಮಾರಿ ಅಮಿತಾ ಪೋಲ್ ವಾಲ್ಟ್ ತೃತೀಯ ಸ್ಥಾನ, ಕುಮಾರಿ ಅರ್ಚನಾ ರಿಲೇಯಲ್ಲಿ ದ್ವಿತೀಯ ಸ್ಥಾನ, ಗಣೇಶ ETS ತೃತೀಯ ಸ್ಥಾನ, ಕುಮಾರಿ ಪ್ರೀತಿ ಪೋಲ್ ವಾಲ್ಟ್ನಲ್ಲಿ ಪ್ರಥಮ ಸ್ಥಾನ, ಕುಮಾರಿ ಸೌಮ್ಯಶ್ರೀ ಪೋಲ್ ವಾಲ್ಟ್ನಲ್ಲಿ ದ್ವಿತೀಯ ಸ್ಥಾನ, ಕುಮಾರಿ ಪ್ರಜ್ಞಾ ಶೆಟ್ಟಿ ಪೋಲ್ ವಾಲ್ಟ್ನಲ್ಲಿ ದ್ವಿತೀಯ ಸ್ಥಾನ, ರಮೇಶ ಪೋಲ್ ವಾಲ್ಟ್ನಲ್ಲಿ 4ನೇ ಸ್ಥಾನ, ಕುಮಾರಿ ಅಶ್ವಿನಿ ಪೋಲ್ ವಾಲ್ಟ್ನಲ್ಲಿ ಪ್ರಥಮ ಸ್ಥಾನ, ಕುಮಾರಿ ಸುಮಿತ್ರ ಪೋಲ್ ವಾಲ್ಟ್ನಲ್ಲಿ ತೃತೀಯ ಸ್ಥಾನ, ಕುಮಾರಿ ರಶ್ಮಿತಾ ಪೋಲ್ ವಾಲ್ಟ್ನಲ್ಲಿ ಪ್ರಥಮ ಸ್ಥಾನ, ಗುರುರಾಜ ಗುಂಡೆಸ್ನಲ್ಲಿ ಪ್ರಥಮ ಸ್ಥಾನ. ಇದೀಗ ರಾಷ್ಟ್ರೀಯ ಕ್ರೀಡಾಳುಗಳು ಮಹೇಶ್ ಶೆಟ್ಟಿ, ಕುಮಾರಿ ಸುಪ್ರಿಯಾ, ಕುಮಾರಿ ಪ್ರಜ್ಞಾ ಶೆಟ್ಟಿ, ಕುಮಾರಿ ಪ್ರೀತಿ, ಕುಮಾರಿ ಸೌಮ್ಯಶ್ರೀ, ನಯನ, ಕುಮಾರಿ ಅಶ್ವಿನಿ, ಕುಮಾರಿ ರಶ್ಮಿತಾ, ಗುರುರಾಜ್, ಮಹೇಶ್ ಪೂಜಾರಿ ಹಾಗೂ ಪ್ರಕಾಶ್ ಪೂಜಾರಿ. ರಾಜ್ಯ ಮಟ್ಟದ ಕ್ರೀಡಾಪಟುಗಳು ನಮ್ಮಿ ವಿದ್ಯಾಸಂಸ್ಥೆಯಿಂದ
ಸುಮಾರು 100 ಅಧಿಕ ಕ್ರೀಡಾಳುಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜರುಗಿದಂಥ ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿದ್ಯಾಸಂಸ್ಥೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಕಂಗೊಳಿಸಿದ್ದಾರೆ. ಪ್ರತಿ ವರ್ಷವೂ 5-10 ಕ್ರೀಡಾಪಟುಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದು ರಾಜ್ಯ ಮಟ್ಟದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದ್ದಾರೆ. ವೈಯಕ್ತಿಕ ವೀರಾಗ್ರಣಿ ಪ್ರಶಸ್ತಿ. ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯಧಿಕ ಅಂಕವನ್ನು ಗಳಿಸಿ ವೈಯಕ್ತಿಕ ವೀರಾಗ್ರಣಿ ಪ್ರಶಸ್ತಿಯನ್ನು ಪಡೆದುಕೊಂಡವರು. ಪೈಕಾ ಗ್ರಾಮೀಣ ಕ್ರೀಡಾಕೂಟದಲ್ಲಿಯೂ ಸಹ ನಮ್ಮ ವಿದ್ಯಾಸಂಸ್ಥೆ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 2009 2014 ಪ್ರತಿ ವರ್ಷವೂ ಬಾಲಕ ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯೊಂದಿಗೆ ನಗದು ಬಹುಮಾನವನ್ನು ಪಡೆದುಕೊಂಡಿದೆ. ತಾಲೂಕು ಮಟ್ಟದ ಕ್ರೀಡಾಕೂಟದ ಪದಕಗಳ ಅಂಕಿಅಂಶ ಈ ರೀತಿಯಾಗಿದೆ. ಒಟ್ಟು 254 ಚಿನ್ನದ ಪದಕವನ್ನು ಪಡೆದರೆ ಸುಮಾರು 210 ಅಧಿಕ ಬೆಳ್ಳಿಯ ಪದಕ ಹಾಗೂ 92 ಅಧಿಕ ಕಂಚಿನ ಪದಕವನ್ನು ನಮ್ಮ ವಿದ್ಯಾಸಂಸ್ಥೆ ತಾಲೂಕು ಮಟ್ಟದಲ್ಲಿ ಪಡೆದುಕೊಂಡಿದೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳ ಪದಕಗಳ ಅಂಕಿಅಂಶ.
ಪತ್ರಿಕಾ ವರದಿಗಳು, ಪ್ರತಿ ವರ್ಷ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡ ಛಾಯಾಚಿತ್ರ ಹಾಗೂ ವರದಿ ಈ ರೀತಿಯಾಗಿದೆ. ಕ್ರೀಡಾ ವಿಭಾಗದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದ ವಿದ್ಯಾರ್ಥಿಗಳ ಯಾದಿ,
ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಉಡುಪಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಮ್ಮಿ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ಅದ್ಧೂರಿಯಾಗಿ 4/10/2010 ಹಾಗೂ 5/10/2010 ಇಸವಿಯಂದು 2 ದಿನಗಳ ಕಾಲ ನಡೆಸಲಾಯಿತು. ಉಡುಪಿ ಜಿಲ್ಲೆಯ ವಿವಿಧ ವಿದ್ಯಾಸಂಸ್ಥೆಯ ಕ್ರೀಡಾಳುಗಳು, ತಾಲೂಕು ಮಟ್ಟದ ವಿಜೇತರು, ಸುಮಾರು 500 ಮಂದಿ ಕ್ರೀಡಾಳುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು, ಕುಚ್ಚೂರಿನಿಂದ ಪುರ ಮೆರವಣಿಗೆಯ ಮೂಲಕವಾಗಿ ಸಾಗಿ ಬಂದ ಕ್ರೀಡಾ ಜ್ಯೋತಿ ಮಾಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಹೆಬ್ರಿಪೇಟೆ ಲಯನ್ ಸರ್ಕಲ್ ನವೋದಯ ವಿದ್ಯಾಸಂಸ್ಥೆಯನ್ನು ದಾಟಿ ನಮ್ಮ ವಿದ್ಯಾಸಂಸ್ಥೆಯ ಕ್ರೀಡಾಂಗಣಕ್ಕೆ ಕ್ರೀಡಾ ಜ್ಯೋತಿ ಆಗಮಿಸಿದ್ದನ್ನು ನಾವೆಲ್ಲರೂ ನೆನಪಿಸಿಕೊಂಡವರಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಕುಮಾರಿ ಪ್ರೀತಿ ಜಿಲ್ಲಾ ಮಟ್ಟದ ನೂತನ ದಾಖಲೆಯನ್ನು ಪೋಲ್ವಾಲ್ಟ್ನಲ್ಲಿ ನಿರ್ಮಿಸಿದ್ದಾಳೆ. ತದನಂತರದಲ್ಲಿ ದಾವಣಗೆರೆಯಲ್ಲಿ ಜರುಗಿದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿಯೂ ಸಹ 2.60 ಮೀಟರ್ನಷ್ಟು ಎತ್ತರಕ್ಕೆ ಜಿಗಿದು ರಾಜ್ಯ ದಾಖಲೆಯನ್ನು ನಿರ್ಮಿಸಿ, ಪುಣೆಯಲ್ಲಿ ಜರುಗಿದಂಥ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿಯೂ ಸಹ ನಮ್ಮ ಸಂಸ್ಥೆಯ ಪ್ರೀತಿ ಹಾಗೂ ಸೌಮ್ಯಶ್ರೀ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿ ನಮ್ಮ ವಿದ್ಯಾಸಂಸ್ಥೆಯ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡವರಿದ್ದೇವೆ.